ಹೊಸ ಭಕ್ತರಿಗೆ ನಾನು ಹೇಳೋದು ನಾನು ಹೇಳೋದು ಇಷ್ಟೇ ನಾನು ಒಬ್ಬ ಮಠಾಧೀಶರು ಇವರನ್ನ ನಂಬತೆ ನಾನು ದೇವ್ರ ಭಕ್ತ ದೇವ್ರನ್ನೆಲ್ಲ ಪೂಜೆ ಮಾಡ್ತಿದ್ವಿ ನಾವು ಮೋಸ್ಟ್ಲಿ ಶಿವನ ಜಾಸ್ತಿ ಮಾಡ್ತಾ ಇದ್ವಿ ಆದರೆ ನಾವು ಮನುಷ್ಯ ಸ್ವಾಮೀಜಿಗಳು ಇಂಥವ್ರನ್ನೆಲ್ಲ ನಾನು ನಂಬದೆ ಅಂತ ಮನುಷ್ಯ ನಂತರ ನಾನು ಯಾವ ಗುರುಗಳನ್ನು ಮಾಡ್ಕೊಂಡಿಲ್ಲ ಇದೇ ಫಸ್ಟ್ ಇವರನ್ನೇ ನಾನು ಮಾಡ್ಕೊಂಡಿರೋದು ಗುರು ಇವ್ರಿಗೆ ಇಷ್ಟೊಂದು ಶಕ್ತಿಯಿಂದ ಎಲ್ಲ ಅನುಕೂಲ ಆಯಿತು ಅಂದರೆ ನಂಬಿಕೆಯೇ ಮುಖ್ಯ ಯಾರು ಬಾಬಾ ಸದಾನಂದ ಬಾಬಾವರನ್ನು ಭಕ್ತಿಯಿಂದ ಇದು ಮಾಡಿ ಅವರ ಆಶೀರ್ವಾದ ತಗೊಂಡು ಅವರಿಗೆ ನಡ್ಕೋಬೇಕು ನಡ್ಕೊಂಡಾಗ ಅವರು ಸಾಮಾನ್ಯವಾಗಿ ನಮ್ಮನ್ನು ಕೈ ಬಿಡೋಲ್ಲ ಎಲ್ಲ ಕಷ್ಟಗಳು ದೂರ ಆಗ್ತವೆ ಅಂದರೆ ಅವರೇ ಮಾಡ್ತಾರೆ ಅಂತಲ್ಲ ಯಾವ ರೀತಿಯಾದರೂ ನಮಗೆ ಸಹಕಾರ ಕೊಡ್ತಿತ್ತು ದೂರ ಆಗೋದಂತ ಸತ್ಯ ಸತ್ಯ ನಂಬಿ ನಡ್ಕೊಂಡವ್ರಿಗೆ ಬಾಬಾ ಒಳ್ಳೆಯದು ಮಾಡ್ತಾನೆ ಆಮೇಲೆ ಇನ್ನೊಂದು ಏನಂದರೆ ಈ ದತ್ತಾತ್ರೇಯ ಓಂ ನಮಃ ಶಿವಾಯ ಹೇಗೆ ಬಂತು ಅನ್ನೋದನ್ನ ಒಂದು ವರ್ಡಲ್ಲಿ ಹೇಳ್ತೀನಿ ಬಾಬಾರ ಮಾಲೋರಲ್ಲಿ ಬಂದು ಉಳ್ಕೊತಿದ್ರಲ್ಲ ಆವಾಗೂ ಸಹ ಅಲ್ಲಿ ಆರತಿ ನಡೀತಾ ಇತ್ತಲ್ಲ ಅವರು ಪೀಠದ ಮೇಲೆ ಕೂತ್ಕೊಂಡು ಇರ್ತಿದ್ರು ನಾವು ಇದು ಮಾಡ್ತಿದ್ರು ಒಬ್ಬರು ಕೃಷ್ಣಮೂರ್ತಿ ಅಂತ ರಿಟೈರ್ಡ್ ಇಂಜಿನಿಯರು ಅವರು ಸ್ವಲ್ಪ ಬೆನ್ನವು ಇತ್ತು ಅವರೊಂದು ಗೋಡೆ ಹೊರ್ಕೊಂಡು ಕೂತ್ಕೊತಿದ್ರು ಒಂದು ಕಂಬ ಅಲ್ವಾ ಕೂತ್ಕೊತಿದ್ದಾಗ ಭಜನೆ ನಡೀತಾ ಇತ್ತು ನಾವು ಭಜನೆ ಎಲ್ಲರೂ ಭಜನೆ ಮಾಡ್ತಾಯಿದ್ದು ಅವಾಗ ಏನು ಮಾಡಿದ್ರು ಅವ್ರ ಬಾಯಲ್ಲಿ ಒಂದು ಬೋರ್ಡ್ ಬಂತು ಯಾರು ಆ ಕೃಷ್ಣಮೂರ್ತಿ ಅನ್ನೋರು ಎಲ್ಲರೂ ದತ್ತಾತ್ರೇಯ ಓಂ ನಮಃ ಶಿವಾಯ ಶ್ರೀ ಸದಾನಂದಾಯ ಅಂತ ಹೇಳ್ರಿ ಅಂದರು ಕೃಷ್ಣಮೂರ್ತಿ ಅಂತ ರಿಟೈರ್ಡ್ ಇಂಜಿನಿಯರ್ ಅಂದರು ಆವಾಗ ಏನು ಮಾಡಿದ್ರು ಬಾಬಾ ಹಾಂ ಅಲ್ಲಿ ನೋಡು ನೋಡಿ ನೋಡ್ರಿ ನೋಡ್ರಿ ಅವ್ರೇನು ಹೇಳ್ದ ಅರೇ ಅವ್ರು ಹೇಳ್ದ ಹಾಂ ಅದು ಹೇಳಿ ಅಂತ ಅದನ್ನ ಇದು ಅಲ್ಲಿಂದ ಶುರುವಾಯಿತು ದತ್ತಾತ್ರೇಯ ಓಂ ನಮಃ ಶಿವಾಯ ಶ್ರೀ ಸದಾನಂದಾಯ ಬಾಬಾ ಕನ್ಫರ್ಮ್ ಮಾಡಿದರು ಅಂದರೆ ಬಾಬನ ಒಂದು ಇದು ಏನಂದರೆ ಅವರೇ ಎಲ್ಲ ಕೆಲವ ಮಾಡೋದಿಲ್ಲ ಭಕ್ತರಲ್ಲಿ ಮಾಡಿಸಿದ್ದನ್ನು ಅವರು ಇದು ಮಾಡ್ತಾರೆ ಗೊತ್ತಾಯ್ತಾ ಅವ್ರ ಬಾಯಲ್ಲಿ ಬರಂಗೆ ಮಾಡ್ತಾರೆ ಅಲ್ವಾ ನೀವು ಹಿಂಗೆ ನೋಡ್ಕೊಳ್ಳಿ ಹಂಗೆ ನೋಡ್ಕೊಳ್ಳಿ ಅಂತ ಹೇಳಲ್ಲ ಅವರು ದೈವಾಂಶ ಸಂಭೂತರು ತ್ರಿಕಾಲ ಜ್ಞಾನಿಗಳು ಅಷ್ಟು ಮಾತ್ರ ನಾವು ಹೇಳ್ಬೋದು ಯಾಕಂದರೆ ಕೆಲವು ಮುಂದೆ ಏನು ಆಯಿತು ಅನ್ನೋದನ್ನೇ ನಮಗೆ ಗೊತ್ತಿ ಅವ್ರಿಗೆ ಗೊತ್ತಿರುತ್ತೆ ನಮ್ಗೆ ಗೊತ್ತಾಗಲ್ಲ ನಾನು ಹೇಳಿದ್ನಲ್ಲ ಜಡಪಟ್ಟೆ ಪಟ್ಟೆ ಬರುತ್ತೆ ಅದು ಬರುತ್ತೆ ಹೋಗ್ತೀಯ ಅಂತ ಅವ್ರಿಗೆ ಗೊತ್ತಿತ್ತು ನಾನು ಏನು ಹಾಕ್ತೀನಿ ಅಂತ ನಾನು ಆಗ್ಬೇಕಾಗಿರೋದು ಹಂಗೆ ಇರಲಿಲ್ಲ ನಾನು ಆಗ್ಬೇಕಾಗಿದ್ದು ಅಲ್ಲಿ ಆಫೀಸ್ ಕೆಲಸಕ್ಕೆ ಅಲ್ವಾ ಕೆಲವು ಸಮಸ್ಯೆಗಳು ಬರ್ತವೆ ನನಗೂ ಸಹ ಆಫೀಸುಗಳಲ್ಲಿ ಕೆಲವು ಕಿರುಕುಳಗಳು ಕೆಲವು ಸಮಸ್ಯೆಗಳು ಇಲ್ಲ ಅಂತವು ಇದ್ದೋ ಅವೆಲ್ಲನೂ ಸಹ ಬಾಬನ ಒಂದು ಆಶೀರ್ವಾದದಿಂದನೇ ನಮಗೆ ಎಲ್ಲ ಇದಾಯಿತು ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು ಗುಲ್ಬರ್ಗಕ್ಕೆ ನನಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಪೋಸ್ಟ್ ಆಯಿತು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ ಒಬ್ಬ ಯಾದಗಿರಿನಲ್ಲಿ ಒಬ್ಬರು ರಜಾ ಹಾಕ್ಬಿಟ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಲ್ಲಿ ಒಂದು ಮೂರ್ನಾಲ್ಕೈದು ತಿಂಗಳು ಎಷ್ಟೋ ಒಂದು ಐದಾರು ತಿಂಗಳೇನು ಆಗಿದ್ದಾಗ ನನಗೆ ಅಲ್ಲಿ ಪೋಸ್ಟಿಂಗ್ ಆಯಿತು ಪೋಸ್ಟ್ ಮಾಡಿದ್ರು ಅದು ಬಾಬನೇ ಮಾಡಿಸಿದ್ದೆ ನಾನು ಎರಡೂ ನೋಡ್ಕೋಬೇಕಾಯಿತು ಎರಡೂ ನಾನು ನೋಡ್ಕೋಬೇಕಾಯಿತು ಅವಾಗೇನಾಯಿತು ನಾನು ಯಾದಗಿರಿಗೆ ಬಂದಾಗ ಅಲ್ಲಿ ಬಹಳಷ್ಟು ಸಮಸ್ಯೆ ಬಂದವು ಸಮಸ್ಯೆಗಳು ಬರ್ತವೆ ಈ ಬೇಕಾದಷ್ಟು ಈ ಕನ್ಸ್ಯೂಮರ್ ಸಮಸ್ಯೆಗಳು ಅವ್ರದ್ದು ಇವ್ರದ್ದು ವರ್ಕರ್ಸ್ದು ಭಾರಿ ಸಮಸ್ಯೆಗಳು ಎದುರಿಸ್ಬೇಕಾಗುತ್ತೆ ನಾವು ಆಫೀಸರಾಗಿ ಅವಾಗೇನಾಯಿತು ಅವೆಲ್ಲನೂ ಸಹ ನಿರ್ವಹಿಸೋದಕ್ಕೆ ನನಗೆ ಶಕ್ತಿ ಭಾವನೆ ಕೊಟ್ಟಿರೋದು ಒಂದೊಂದು ಹೇಳೋದಾದರೆ ಈ ಒಂದು ಸದಾನಂದ ಬಾಬಾ ಅವರ ಒಂದು ಏನಿದೆಯಲ್ಲ ಇಲ್ಲಿ ಯಾವ ಜಾತಿ ಇದಿಲ್ಲ ಯಾವ ಭಕ್ತ ಬಂದರೆ ನೀನು ಯಾವ ಜಾತಿ ಅಂತ ಕೇಳಲ್ಲ ಬಾಬಾನು ಅಷ್ಟೇ ನೀನು ಯಾವ ಜಾತಿ ಅಂತ ಕೇಳ್ದವರಲ್ಲ ಯಾರನ್ನೂ ಕೇಳಲ್ಲ ಏನು ಮಾಡಲ್ಲ ಅವ್ರಿಗೆ ಜಾತಿ ಇಲ್ಲ ಎಂಥದ್ದು ಇಲ್ಲ ಭಕ್ತಿ ಅವ್ರು ಹಿಂದೊಂದು ಹೇಳ್ತಿದ್ರು ಭಕ್ತಿ ನನಗೆ ಬೇಕು ಭಕ್ತಿಯಲ್ಲಿ ನಡ್ಕೊಳ್ರಿ ಅವ್ರು ರೊಕ್ಕ ಏನು ಕೇಳ್ತಿದ್ದಿಲ್ಲ ಸರಿ ಇದೆಲ್ಲ ಅಂತಲ್ಲ ದುಡ್ಡು ಕೊಡಪ್ಪ ಅಂತ ಕೇಳಿ ಯಾರನ್ನು ಇಸ್ಕೊಂಡಿಲ್ಲ ಇದ್ರವರಿಗೆ ಬಾಬಾರು ಕೇಳ್ತಿದ್ದೆ ಭಕ್ತಿ ಮಾಡಿ ನಿಮ್ಗೆ ಒಳ್ಳೇದಾಗ್ತದೆ ಅಲ್ವಾ ನಂಬಿ ನಡ್ಕೊಳ್ಳಿ ಚಲೋ ಆಗ್ತದೆ ಚಲೋ ಆಗ್ತದೆ ಅಂತ ಮಾತಾಡಂದ್ರು ಅದೇ ಥರ ಎಷ್ಟೋ ಜನ ಭಕ್ತರುಗಳು ಬಾಬನ್ನೇ ನೋಡಿಲ್ಲ ಅಂದರೆ ಅವ್ರು ಇದಾಗ
ಎಷ್ಟೋ ಜನ ಇವಾಗ ಅವ್ರ ಫೋಟೋ ನೋಡ್ಕೊಂಡು ಬಂದು ಅವರು ಎಷ್ಟೋ ಜನ ನಮಗಿಂತ ದೊಡ್ಡ ಇದು ಸರಣರಾಗಿದ್ದಾರೆ, ನಮಗೆ ನಾವಾದರೂ ಇಷ್ಟು ನೋಡಿದರು, ನೋಡದೇ ಇದ್ದರೂ ಸಹ ಅವರು ಭಕ್ತಿಯಿಂದ ನಡ್ಕೊಂಡು ಅವರು ಎಷ್ಟೋ ಇದು ಮಾಡಿದ್ದಾರೆ, ಎಷ್ಟೋ ನಮಗೆ ಹೇಳಿದ್ದಾರೆ ಅವರು ನಮಗಿಂತಿಂಥವು ಆಗ್ತಾವಂತ ಕೆಲವು ಆಶೀರ್ವಾದ ಪಡೆದಿದ್ದಾರೆ. ಇದರಲ್ಲಿ ಎರಡನೇ ಮಾತಿಲ್ಲ, ನನ್ನ ತಿಳಿದಂಗೆ ಎರಡನೇ ಮಾತು ಇಲ್ಲ ನನ್ನ ವಿಷಯದಲ್ಲಿ. ಯಾಕಂದರೆ ನಾನು ಒಬ್ಬ ಮಠಾಧೀಶರು ನಮ್ಮದೇ ಇರೋಂಥ ಮನುಷ್ಯ, ಅಂಥದ್ರಲ್ಲಿ ಇದೇ ಗುರು ಫಸ್ಟ್ ಗುರು, ಇದೇ ಇದು ಬಿಟ್ಟು ಬೇರೆ ಯಾವ ಗುರುಗಳು ನಾವು ಮಾಡ್ಕೊಂಡಿಲ್ಲ. Jai Sadananda. If you have not yet subscribed to our YouTube channel, kindly do it at the earliest.